ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬಂದು ಶನಿವಾರ, ನಾನು ಅಂದರೆ 1 ವೀಕ್ ಆಯ್ತಾ ಬಂತು. ಲಾಸ್ಟ್ ವೀಕು ಮೀಶೋದು ಶಾಪಿಂಗ್ ತೋರಿಸಿದ್ನಲ್ಲ, ಅದೇ ಲಾಸ್ಟ್ ಆಗಿತ್ತು. ಇನ್ಯಾವುದೂ ಮಾಡಿಲ್ಲ ಸದ್ಯಕ್ಕೆ. ಮಿನಿ ವ್ಲಾಗ್ಸ್ ಮಾತ್ರ ಹಾಕ್ತಾಯಿದ್ದೀನಿ, ಡೈಲಿ ಹಾಕ್ತಾಯಿದ್ದೀನಿ ಮಿನಿ ವ್ಲಾಗ್ಸು. ನೀವು ಅದರಲ್ಲಿ ಚೆಕ್ ಮಾಡ್ಬೋದು. ಓಕೆನಾ? ಇವತ್ತಿನ ವಿಡಿಯೋ ಏನು ಕಾನ್ಸೆಪ್ಟ್ ಮೇಲೆ ಮಾಡೋಣ ಅಂತ ಥಿಂಕ್ ಮಾಡ್ತಾಯಿದ್ದೆ. ಏನಕ್ಕೆ ನಮ್ಮದೇ ಅಂದರೆ ಕೆಲವರು ನ್ಯೂ ಪೇಸು ಇನ್ಫರ್ಟಿಲಿಟಿ ಬಗ್ಗೆ, ಅಂದರೆ ಕೆಲವರು 1 ಇಯರ್ದಿಂದ ಟ್ರೈ ಮಾಡಿರ್ತಾರೆ, ಬೇಬಿ ಆಗಿರಲ್ಲ, ಆ ಥರ ಅಂದರೆ ತುಂಬ ಜನ ಆ ಥರ ಇದ್ದಾರೆ. ಇವಾಗೆಲ್ಲ ನಾರ್ಮಲಾಗಿ ಕನ್ಸ್ಯೂವ್ ಆಗೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಬಿಕಾಸ್ PCOS ಮತ್ತು ಇನ್ನು ಹಲವಾರು ಫೈಬರ್ಸು ಸಿಸ್ಟು ಎಲ್ಲ ತುಂಬ ಆಗಿರೋದ್ರಿಂದ ಇವಾಗ ನಾರ್ಮಲಾಗಿ ಕನ್ಸ್ಯೂಮ್ ಆಗೋದು ತುಂಬ ಕಷ್ಟ ಆಗ್ತಾಯಿದೆ. ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನೋಡೋಣ ಮುಂದೆ. ಇವಾಗ ಫಸ್ಟು ನೀವು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಅಂತ ಹೋದರೆ ಏನೇನು ಖರ್ಚು ಬರ್ಬೋದು ಮೊದಲನೇದಾಗಿ? ಯಾಕಂದರೆ ಎಲ್ಲರಿಗೂ ಅಂದರೆ ತುಂಬ ಹೈ ಕ್ಲಾಸ್ ಇರೋರು ಅಂದರೆ ರಿಚ್ ಪೀಪಲ್, ಅವ್ರಿಗೇನು ಖರ್ಚಿನ ಬಗ್ಗೆ ಚಿಂತೆ ಇರಲ್ಲ, ಆರಾಮಾಗಿ ಹೋಗ್ತಾರೆ. ಡಾಕ್ಟರ್ ಫೀಸ್ ಎಷ್ಟಿದೆಯೋ ಅಷ್ಟು ಹಾಸ್ಪಿಟಲ್ ಬಿಲ್ ಎಲ್ಲ ಕಟ್ಬಿಟ್ಟು ಬರ್ತಾರೆ. ಬಟ್ ಮಿಡಲ್ ಕ್ಲಾಸು ಮತ್ತು ಲೋಯರ್ ಕ್ಲಾಸ್ ಹೋದರೆ ತುಂಬ ಚಿಂತೆ ಆಗುತ್ತೆ, ಎಷ್ಟು ಖರ್ಚಾಗುತ್ತೋ ಏನೋ ಅಂತ. ನಾನು ಫಸ್ಟ್ ಹೋಗಿದ್ದು ಇಲ್ಲಿ ನಾರ್ಮಲ್, ನಮ್ಮ ಫ್ಯಾಮಿಲಿ ಡಾಕ್ಟರ್ ಒಬ್ಬರು ಇಲ್ಲೇ ಮನೆ ಹತ್ರನೇ ಇದ್ದಾರೆ. ಜ್ವರ ಏನಾದರೂ ಬಂದರೆ ಅಲ್ಲೇ ಹೋಗ್ತಾ ಇದ್ದಿದ್ದು. ಫಸ್ಟ್ಗೆ ಅಲ್ಲೋಗಿ ಸೌಮ್ಯ ಡಾಕ್ಟರ್ ಅಂತ ಅಲ್ಲೋಗಿ ತೋರಿಸ್ಕೊಂಡೆ. 2-1 ಇಯರ್ ಏನೋ ಬೇಬಿ ಬೇಡ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಂದರೆ ಟ್ಯಾಬ್ಲೆಟ್ಸು ಅವೆಲ್ಲ ಏನೂ ತೊಗೊತಾ ಇರಲಿಲ್ಲ, ಜಸ್ಟ್ ಹಾಗೇನೆ ಗೊತ್ತಿತ್ತಲ್ವ, ಪಿರಿಯಡ್ಸ್ ಡೇಟ್ ಹಿಂದೆ ಮುಂದೆ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬೇಡ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ 1 ಇಯರ್ ಅಷ್ಟೇ, ಆಮೇಲೆ ನಾರ್ಮಲಾಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಸರಿ ಆಗಲಿಲ್ಲ 1 ಇಯರ್ ಆದಮೇಲೆ ಸರಿ ಅಂದ್ಬಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಬಾರ್ದು, ಎಲ್ಲರಿಗೂ ಆಗ್ತಿದ್ದೆ ಅಲ್ಲ, ಅಂದರೆ ನಮಗಿಂತ ಹಿಂದೆ ಮದುವೆ ಆದವರು, ಅಂದರೆ ನಮ್ಮ ಮದುವೆ ಆದಮೇಲೆ ಆಗಿರೋರಿಗೆಲ್ಲ ಆಗ್ತಿತ್ತು. ಮನೆಯಿಂದ ನಿಮ್ಗೆ ಗೊತ್ತಲ್ಲ ಪ್ರೆಷರ್ ತುಂಬಾ ಕೊಡ್ತಾರೆ. ನಾವು ಆರಾಮಾಗಿದ್ದು ಬಟ್ ಮನೆ ಕಡೆಯಿಂದ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ. ಕೆಲವರು ಅರ್ಥ ಮಾಡ್ಕೊತಾರೆ ಬಟ್ ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ. ಅದು ಬೆಂಗಳೂರು ಓಕೆ, ಎಲ್ಲ ಅರ್ಥ ಮಾಡ್ಕೊತಾರೆ, ಬಟ್ ವಿಲೇಜ್ ಸೈಡ್ ಹೋದ್ರೆ ಅಂತೂ ಮದುವೆ ಎಷ್ಟು ವರ್ಷ ಆಯಿತು ಇನ್ನೂ ಆಗಿಲ್ವಾ ಮಗು ಅಂತ ಕೇಳೋದೇ ಜಾಸ್ತಿ ಜನ ನಮಗಿಂತ. ನಮಗೆ ಚಿಂತೆ ಇರೋದು ಅವ್ರಿಗೆ ಚಿಂತೆ ಆಗಿಬಿಡುತ್ತೆ, ಅವ್ರೇನಾದ್ರು ಬಂದು ಸಾಕ್ತಾರ ನಮ್ಮ ಮಕ್ಕಳನ್ನ ಅನಿಸುತ್ತೆ. ಆ ರೀತಿ ಕೆಲವಂತೂ ಮುಖ ಕೊಡ್ದಂಗೆ ಅಂತಾರೆ. ಆಗಿನ ಕಾಲದಲ್ಲಿ ತುಂಬಾ ಅನ್ನೋದು, ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಓಕೆ, ಇವಾಗ ಇದಕ್ಕೆ ಬರೋಣ. ಫಸ್ಟ್ ಹೋದಾಗ ಸ್ಕ್ಯಾನಿಂಗ್ ಬರ್ಕೊಟ್ರು ನಾರ್ಮಲ್ ಡಾಕ್ಟರ್, ಅವ್ರೇನು ಇನ್ಫರ್ಟಿಲಿಟಿ ಡಾಕ್ಟರ್ ಏನಲ್ಲ, ನಾರ್ಮಲಾಗಿ ಜ್ವರ ಏನಾದರೂ ಬಂದರೆ ನೋಡ್ತಾರಲ್ಲ ಆ ಡಾಕ್ಟರೇನೆ. ಸ್ವಲ್ಪ ನೀರು ಕುಡ್ಕೊ ಬರ್ತೀನಿ, ದಾಹ ಆಗ್ತಿದೆ. ನಾರ್ಮಲ್ ಡಾಕ್ಟರ್ ಹತ್ರ ಹೋದ್ವಿ, ಅವರು ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದು, ಅಂದರೆ ಪೆಲ್ವಿಕ್ ಸ್ಕ್ಯಾನಿಂಗ್ ಅನಿಸುತ್ತೆ. ಏನು ಅಂದರೆ ಡೇಟ್ಗಿಂತ ಮುಂಚೆ ಅದು ಇದು ಏನೂ ಇಲ್ಲ, ನಾವು ಮಾಮೂಲಿ ನಾನು ಡೇಟ್ ಮುಗಿಸ್ಕೊಂಡೆ ಹೋಗಿದ್ದೆ, ಪೇರ್ಸ್ ಮುಗಿಸ್ಕೊಂಡು ಹೋದೆ. ಅಂದರೆ ಏನೋ ಸ್ಕ್ಯಾನಿಂಗ್ ಬರ್ಕೊಟ್ರು. ನಮಗೆ ಫಸ್ಟ್ ಟೈಮ್ ಅದು ಏನೂ ಗೊತ್ತಾಗಿಲ್ಲ, ನಾನು ಯೂಟ್ಯೂಬಲ್ಲಿ ಕೂಡ ಏನೂ ಸರ್ಚ್ ಮಾಡಿರಲಿಲ್ಲ. ಅವಾಗ ಹೋದೆ ಬರ್ಕೊಟ್ರು ಸ್ಕ್ಯಾನಿಂಗು. ಫಸ್ಟು ಚೆಕ್ ಮಾಡೋದೆ ಫಸ್ಟು ಹೆಣ್ಮಕ್ಳಿಗೆ, ಆಮೇಲೆ ಜೆಂಟ್ಸಿಗೆ ಚೆಕ್ ಮಾಡ್ತಾರೆ. ಹೇಳ್ತೀನಿ ಇವಾಗ ಸ್ಕ್ಯಾನಿಂಗ್ ಬರ್ಕೊಟ್ರು ಗರ್ಭಕೋಶ ಎಲ್ಲ ಹೇಗಿದೆ ಅಂದರೆ ಮಾಮೂಲಿ ಅಲ್ಟ್ರಾಸೌಂಡೆ ಹೊಟ್ಟೆ ಮೇಲೆ ಸ್ಕ್ಯಾನ್ ಮಾಡೋದು. ಅಂದರೆ ನೀರು ಚೆನ್ನಾಗಿ ಕುಡ್ದಿರಬೇಕು, ಬ್ರೇಕ್ಫಾಸ್ಟ್ ಏನೂ ತಿಂದಿರಬಾರ್ದು. ಮಾರ್ನಿಂಗ್ 7 o'clock ಹೋಗಿ ಅಂತ ಹೇಳಿದ್ರು, ಹೋಗಿ ಬಂದ್ವಿ. ರಿಪೋರ್ಟ್ಸ್ ಎಲ್ಲ ಬಂತು, ರಿಪೋರ್ಟ್ಸ್ ಎಲ್ಲ ನಾರ್ಮಲಾಗೇ ಇತ್ತು, ಏನೂ ಪ್ರಾಬ್ಲಮ್ ಇಲ್ಲ ಅಂತಲೂ ಹೇಳಿದ್ರು ಡಾಕ್ಟರು. ಜೊತೆಗೆ ಗಾಲ್ ಬ್ಯಾಡರಲ್ಲಿ ಒಂದು 8 stone ಏನೋ ಇದೆ ಅಂತ ಹೇಳಿದ್ರು. ಯಾಕಂದರೆ ಮದುವೆ ಆದಮೇಲೆ ಗೋಬಿ ತುಂಬ ತಿಂದ್ಬಿಟ್ಟಿದ್ದೆ,
ಏನಿಲ್ಲ ಅಂದ್ರೆ ತಿಂಗಳು ಒಂದ್ಸಲ ಅದು ತಿಂತಿದ್ದೆ ಗೋಬಿನ. ಅದಕ್ಕೆ ಏನೋ ಆಗಿರ್ಬೇಕೇನೋ ಡಾಕ್ಟರೇ ಕೇಳ್ಬಿಟ್ಟು ಗೋಬಿ ಜಾಸ್ತಿ ತಿಂತಾ ಇದ್ಯಾ ಅಂತ. ನಾನು ಹೇಳಿದೆ ಮದುವೆ ಆದಮೇಲೆ ಡಾಕ್ಟರ್ ತುಂಬ ತಿಂದೆ ಅಲ್ಲಿ ಗಂಟ ನಾನೇನೋ ತಿಂದಿಲ್ಲ ಅಂದರೆ ಓಕೆ ತಿನ್ನಬೇಡ ಬಿಟ್ಬಿಡು, ಅದೇನೋ 15 ಸ್ಟೋನ್ಸ್ ಮೇಲಾದರೆ ಆಪ್ರೇಷನ್ ಹೊಟ್ಟೆ ನೋವೆಲ್ಲ ಬಂದು ಆಪ್ರೇಷನ್ ಮಾಡಬೇಕಾಗುತ್ತೆ, ಬೇಡ ಬಿಟ್ಬಿಡು ನೀ ಚೆನ್ನಾಗಿ ಕುಡಿ ಅದಾಗದೇ ಕರಗುತ್ತೆ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಸುಮ್ಮನಾದ್ವಿ, ಏನು ಪ್ರಾಬ್ಲಮ್ ಇಲ್ವಲ್ಲ ಅಂದ್ಬಿಟ್ಟು ಸುಮ್ಮನಾದ್ವಿ. ಹಂಗೋದು ಹಸ್ಬೆಂಡ್ಗೆ ಸಿಮೆನ್ ಅನಾಲಿಸಿಸ್ ಮಾಡಿಸಿ ಅಂತ ಬರ್ಕೊಟ್ಟಿದ್ದು. ನಾವು ಇನ್ನೇನು ಮಾಡಿಸೋದು ನಾರ್ಮಲ್ ಆಗೇ ಆಗಲಿ ಅಂದ್ಬಿಟ್ಟು ದೇವ್ರ ಮೇಲೆ ಬಾಲ್ ಹಾಕಿ ಬಿಟ್ಬಿಟ್ಟು ಅದು 1 ಇಯರ್ ಹೋಯಿತು. 2 ಇಯರ್ಸ್ ಆಗುತ್ತೆ ಮ್ಯಾರೇಜ್ ಆಗಿ, ಯಾವಾಗಲೂ ಏನೂ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಇಲ್ಲಿ ಮನೆ ಇನ್ನೂ ನಾನು ಸರ್ಚ್ ಮಾಡ್ತಿದ್ದೆ ಯಾವ ಡಾಕ್ಟರ್ ತೊಗೋದು ಯಾರು ಚೆನ್ನಾಗಿ ನೋಡ್ತಾರೆ ಅಂತ. ಇಲ್ಲಿ ಮನೆ ಹತ್ರ ಇರೋ ಅವ್ರನ್ನೆಲ್ಲ ಕೇಳಿಕೊಂಡೆ, ಜೊತೆಗೆ ನನ್ನ ರಿಲೇಷನ್ ಸ್ವಲ್ಪ ಅವ್ರನ್ನೂ ಕೇಳಿಕೊಂಡೆ. ಬಟ್ ಕನ್ಫ್ಯೂಷನ್ ಇತ್ತು, 3 ಜನ ಡಾಕ್ಟರ್ ಇದ್ದು, ಇಲ್ಲಿ ಸೀತಾ ಸರ್ಕಲಲ್ಲಿ ಒಬ್ಬರು ಮತ್ತು ಇಲ್ಲಿ ಮನೆ ಹತ್ರ ಇರೋರಿಗೆ ಒಬ್ರಿಗೆ ಬೇಬಿ ಆಗಿತ್ತು. ಅವ್ರಿಗೆ ಒಂದು ಹಾಸ್ಪಿಟಲ್ ರೆಪ್ಯೂಟೆಡ್ ಹಾಸ್ಪಿಟಲೇ, ನಾನು ಹೆಸರು ಹೇಳಲ್ಲ, ಆಗಿತ್ತು ಅವ್ರಿಗೆ. ಸರಿ ಅಂದ್ಬಿಟ್ಟು ಅವ್ರಿಗಾಗಿದೆಯಲ್ಲ ನಮಗೂ ಆಗ್ಬೋದೇನೋ ಅಂತ ಆಸೆಯಲ್ಲಿ ಸರಿ ಅಂದ್ಬಿಟ್ಟು ಹೋದ್ವಿ ಅಲ್ಲಿಗೆ. ಯಾವಾಗಲೂ ಪೀರಿಯಡ್ಸ್ ಮುಗಿಸ್ಕೊಂಡೇ ಹೋಗ್ತಿದ್ದೆ ನಂಗೆ ಗೊತ್ತಿರಲಿಲ್ಲ. ಸರಿ ಅಂದ್ಬಿಟ್ಟು ಅವರು ಹೋಗಿದ ತಕ್ಷಣವೇ ಫೀಸ್ ಎಲ್ಲ ಕಟ್ಸ್ಕೊಂಡು 1000 ರುಪೀಸ್ ಏನೋ ಡಾಕ್ಟರ್ ಫೀಸ್. ಆಮೇಲೆ ಹೋಗಿ ಹೋದ್ವಿ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದ್ರು, ಅಂದರೆ ಟ್ರಾನ್ಸ್ವೆಜನಲ್ ಸ್ಕ್ಯಾನು. ಸರಿ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಪೇ ಮಾಡೋದು. ಸರಿ ಅಂದ್ಬಿಟ್ಟು ಅದಕ್ಕೆ 1000 ರುಪೀಸು, ಜೊತೆಗೆ ಗಂಡ ಹೆಂಡತಿದ್ದು ಇಬ್ಬರು ನಾವು ಯಾವತ್ತೂ ಏನೂ ಟೆಸ್ಟ್ ಮಾಡಿಸಿರ್ಲಿಲ್ಲ, ಹಾರ್ಮೋನಲ್ಲಿ ಚೆಕ್ ಮಾಡಿಸ್ಬೇಕು ಅಂತ ಹೇಳೋದು, ಹಾರ್ಮೋನ್ಸ್ ಏನಾದರೂ ವೇರಿಯೇಷನ್ಸ್ ಇದೆಯಾ ಅಂತ. ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಏನೂ ಇರಲಿಲ್ಲ. ಸರಿ ಅಂದ್ಬಿಟ್ಟು ಬ್ಲಡ್ಡೆಲ್ಲ ಇದ್ರೂ ಕೊಟ್ಬಿಟ್ಟು ಬಂದ್ವಿ. ಜೊತೆ ನಮ್ಮ ಹಸ್ಬೆಂಡು ಸಿಮೆನ್ ಅಲರ್ಜಿಸ್ ಹೇಳಿದ್ದು, ಅವ್ರದ್ದು ಅಂದರೆ 2-3 ಡೇಸ್ ಬಿಟ್ಟಿಗೆ ಕೊಡಬೇಕಿತ್ತು, ಇಂಟರ್ ಕೋರ್ಸ್ ಮಾಡಿರ್ಬಾರ್ದು, ಆಮೇಲೆ ಬನ್ನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಓಕೆ ಅಂತ ಬ್ಲಡ್ ರಿಪೋರ್ಟ್ ಮಾತ್ರ ಬಂತು, ಅದು ಎಲ್ಲ ನಾರ್ಮಲ್ ಆಗೇ ಇತ್ತು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಓಕೆ ನಿಮಗೆ ಇಷ್ಟು ಟೆಸ್ಟ್ ಹೇಳ್ತದೆ, ಅಂದರೆ ಸಿಮೆನ್ ಅನಾಲಿಸಿಸು, ಹಾರ್ಮೋನ್ಸ್ದು ಏನೇನೋ ರಿಪೋರ್ಟ್ಸ್ ಎಲ್ಲ ಇದೆ, ಬಟ್ ಅವೆಲ್ಲ ಏನು ತೋರ್ಸೋಕ್ಕೋಲ್ಲ, ಜಸ್ಟ್ ಎಲ್ಲ ನಾರ್ಮಲ್ಲಾಗೆ ಬಂದು ರಿಪೋರ್ಟ್ಸ್ ಎಲ್ಲ ಇದು. ಮತ್ತು ಹೆಂಗಿಸಿದ್ರೆ ಟ್ರಾನ್ಸ್ಫರ್ ಜನರಲ್, ಅದಾದಮೇಲೆ ತಿರ್ಗಿ ಸೆಕೆಂಡ್ ಪ್ಲೀಸ್ ಸೆಕೆಂಡಾಗಿ ಬನ್ನಿ ಅಂತ ಕರೀತಾರೆ ಅವ್ರೇ. ಇಷ್ಟಕ್ಕೆಲ್ಲ ಟೋಟಲಾಗಿ ಎಷ್ಟು ಖರ್ಚಾಯಿತು ಅಂದರೆ, ನೀವು ಫಸ್ಟ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಅಂತ ಹೋದಾಗ ಪಕ್ಕ 10-15,000 ಇಟ್ಕೊಂಡಿರ್ಬೇಕು, ಯಾಕಂದರೆ ಹಾರ್ಮೋನ್ಸ್ ಟೆಸ್ಟ್ ಎಲ್ಲ ತುಂಬ ಜಾಸ್ತಿ ಇದೆ ಕೌಂಟಿಂಗ್, ಯಾಕಂದರೆ ಒಂದೊಂದು ಬ್ಲಡ್ ಸೆಲ್ಸು ಡಿವೈಡ್ ಮಾಡಿ ನೋಡಬೇಕಲ್ವ. ಅಂದರೆ ಡಾಕ್ಟರ್ಸ್ಗಿಂತ ಲ್ಯಾಬ್ಗೆ ತುಂಬ ಖರ್ಚು ಜಾಸ್ತಿ ಆಗುತ್ತೆ, ಅವೆಲ್ಲ ನಾರ್ಮಲ್ ಇದೆ ಏನೂ ಇಲ್ಲ, ಇಷ್ಟು ಕರೀತಾರೆ. ಆಮೇಲೆ ನೆಕ್ಸ್ಟು ಫಾಲೋ ಎಲ್ಲ ನಾರ್ಮಲ್ ಇದೆ ರಿಪೋರ್ಟು, ಹಸ್ಬೆಂಡು ಮತ್ತು ಹಸ್ಬೆಂಡು ಮತ್ತು ವೈಫ್ದು ನಾರ್ಮಲ್ ಇದೆ ರಿಪೋರ್ಟು, ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಇಷ್ಟೆಲ್ಲ ಮುಗಿದ್ಮೇಲೆ ತಿರ್ಗಾ ಪ್ಲೀಸ್ ಸೆಕೆಂಡಾಗಿ ಬನ್ನಿ ಅಂತ. ಹಸ್ಬೆಂಡ್ ಏನಿಲ್ಲ, ಅವ್ರದ್ದೇನು ಟ್ರೀಟ್ಮೆಂಟ್ ಇಲ್ಲ, ಕಳಿಸ್ಬಿಡ್ತಾರೆ. ತಿರ್ಗಾ ನೆಕ್ಸ್ಟು ಅದೇ ವೈಫ್ಗೆ ಕರೀತಾರೆ, ಸೆಕೆಂಡೇ ಬರಬೇಕು, ಆವಾಗ ಪೆಲ್ವಿಕ್ ಸ್ಕ್ಯಾನು ಮತ್ತು ಟ್ರಾನ್ಸ್ವೆಜನಲ್ ಸ್ಕ್ಯಾನು ಇವೆಲ್ಲ ಮಾಡಿ ನೋಡ್ತಾರೆ. ಬಿಕಾಸ್ ಅವಾಗಲೇ ಅಂತ ಗೊತ್ತಾಗೋದು ಏನು ಪ್ರಾಬ್ಲಮ್ ಇದೆ, PCOS PCOD ನ ಇಲ್ಲಾಂದರೆ ಸಿಸ್ಟ್ ಇದೆಯಾ, ಇಲ್ಲಾಂದರೆ ಫೈಬ್ರಾಯ್ಡ್ ಇದೆಯಾ, ಇದರಲ್ಲಿ ಫುಲ್ಲು A to Z ಗೊತ್ತಾಗ್ಬಿಡುತ್ತೆ. ಮತ್ತು ಎಕ್ಸ್ ಎಷ್ಟು ಅಂದರೆ ಬೆಳವಣಿಗೆ ಆಗ್ತಿದೆ ಅಂತ ಅವೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಅವತ್ತು ಕರೀತಾರೆ, ಅವತ್ತು ಕರೆದ್ಬಿಟ್ಟು ಓಕೆ ಏನಾದರೂ ಇದೆ ಗೊತ್ತಾಗುತ್ತೆ. ನನಗೆ ಅದು ನನಗೆ ಇವಾಗ ಹೋಗಿದ್ದಕ್ಕೆ ಗೊತ್ತಾಗಿದ್ದು ಸಿಸ್ಟ್ ಇದೆ ಅಂತ. ಅದು ಏನು ತುಂಬ ಇಲ್ಲ, ಒಂದೇ 28x19 cm, 19 ಅಲ್ಲ 16 cm ಅಂತೀನಿ, ಸರಿ ಅದು ಜಾಸ್ತಿ ತುಂಬ ಮಿಲಿಮೀಟರ್ಸ್ ಇದೆ, ಮಾತ್ರೆ ಕೊಟ್ಟಿದ್ದಾರೆ ಕರಗುತ್ತೆ ಅಂತ. ಆಮೇಲೆ ಬೇಕಾದ್ರೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಾರೆ.
ನಿಮಗೆ ಫಸ್ಟು ಫಾಲಿಕ್ಯುಲರ್ ಟೆಸ್ಟ್ ಮಾಡ್ತಾರೆ, ಅದರಲ್ಲೂ ಸಕ್ಸಸ್ ಆಗಲಿಲ್ಲ, 1-3 ಮಂತ್ಸ್ ಇಂದ ಮಾಡ್ತಾರೆ ಅನಿಸುತ್ತೆ. ನಂಗೆ ಗೊತ್ತಿರೋ ಪ್ರಕಾರ ಡಾಕ್ಟರ್ ಅದೇ ರೀತಿನೇ ಹೇಳಿದ್ದು. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟು ಫಾಲಿಕ್ಯುಲರ್ ಟೆಸ್ಟು, ಆಮೇಲೆ ಅದರಲ್ಲೂ 3 ಮಂತ್ಸ್ HCG ಇಂಜೆಕ್ಷನ್ನು ಅವೆಲ್ಲ ಕೊಡ್ತಾರೆ. ಅದರಲ್ಲೂ ಸಕ್ಸಸ್ಫುಲ್ ಆಗಿಲ್ಲ ಅಂದರೆ ಇದು ಟ್ಯೂಬ್ ಟೆಸ್ಟಿಂಗ್ ಅಂತ ಇದೆ, ಅದು HSG ಅಂತ. ಅದರಲ್ಲಿ ನೀವು ಭಯಪಡೋವಂಥದ್ದೇ ಇಲ್ಲ, ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನನ್ನ ಎಕ್ಸ್ಪೀರಿಯೆನ್ಸು. ಯಾಕೆ ನನ್ನದು ಆಗಿದೆ HSG, ಬಟ್ ಸಿಸ್ಟ್ ಇರೋದ್ರಿಂದ ನನ್ನದು ಎರಡು ಹೊಟ್ಟೆ ಬರ್ಕೊಟ್ಟಿದ್ದೆ. ಯಾಕಂದರೆ ಬೇಬಿ ತುಂಬ ಬೇಗ ಬೇಕಾಗಿತ್ತು ಮ್ಯಾಮ್, ತುಂಬ ಲೇಟ್ ಆಗಿಬಿಟ್ಟಿದೆ. ಆಲ್ರೆಡಿ 4-5 ಇಯರ್ಸ್ ಆಯಿತು ಒಂದು ಮ್ಯಾರೇಜ್ ಆಗಿ, ನಮ್ಗೆ ಬೇಕೇ ಬೇಕು ಅಂದಿದ್ದಕ್ಕೆ ಅವರು ಎರಡು ಮಾಡಿಸ್ಕೊಬನ್ನಿ, ಪೆಲ್ವಿಕ್ ಟೆಸ್ಟು ಮತ್ತು ಇದು HSG ಎರಡು ಮಾಡಿಸ್ಕೊಬನ್ನಿ, ಆಮೇಲೆ ಬೇಕಾದರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂದಿದ್ದಾರೆ. ಅದಕ್ಕೆ ನಾನು ಎರಡು ಹೊಟ್ಟೆ ಮಾಡಿಸ್ಬಿಟ್ಟೆ. ಕೆಲವರು HSG ಆದಮೇಲೂ ಅದೇ ಮಂತಲ್ಲೇ ಕನ್ಸೀವ್ ಆಗಿರೋರು ಇದ್ದಾರೆ, ಬಟ್ ನಮ್ದೇನಾಗುತ್ತೋ ಗೊತ್ತಿಲ್ಲ. ಅವ್ರನ್ನಲ್ಲಿ ಇವಾಗ ಟ್ಯಾಬ್ಲೆಟ್ಸ್ ಏನೋ ಕೊಟ್ಟಿದ್ದಾರೆ, IP ಟ್ಯಾಬ್ಲೆಟ್ಸ್ ಅಂತ. ಅದಾದಮೇಲೆ ಸಿಸ್ಟ್ಗೆ ನುಂಗಬೇಕು, ಅದು ನುಂಗಾದ್ಮೇಲೆ ಟ್ರೀಟ್ಮೆಂಟಿಗೆ ಬಾರಮ್ಮ 2 ಮಂತ್ಸ್ ಆದಮೇಲೆ ಇವಾಗ ಮಾರ್ಚ್ಗೆ ಹೋಗಬೇಕು. ಇಷ್ಟ ಆಯಿತು. ಒಟ್ಟಿನಲ್ಲಿ ನಿಮಗೆ ಇನ್ಫರ್ಟಿಲಿಟಿ ಅಂತ ಹೋದರೆ ತುಂಬಾ ಖರ್ಚಾಗುತ್ತೆ. ನಿಮಗೆ ಡಾಕ್ಟರ್ ಫೀಸ್ಗಿಂತ ಮೆಡಿಸನ್ಸ್ ಫೀಸೇ ತುಂಬ ಜಾಸ್ತಿ ಆಗುತ್ತೆ. ಬಟ್ ಏನು ಗೊತ್ತಾ, ಈ IVF ಸೆಂಟರ್ಸ್ಗೆಲ್ಲ ಹೊಂಟೋದ್ರೆ ನಾರ್ಮಲಾಗಿ ನೋಡ್ತಾರೆ, ಬಟ್ ನಿಮಗೆ ಆಗಲ್ಲ. ನೀವು ಒಂದು ಹಾಸ್ಪಿಟಲಲ್ಲ 2-3 ಹಾಸ್ಪಿಟಲಲ್ಲಿ ಚೆಕ್ ಮಾಡಿಸಿ. ಯಾಕಂದರೆ ಕೆಲವೊಬ್ಬರು ಸುಳ್ಳು ರಿಪೋರ್ಟ್ ಕೊಟ್ಟು IVF ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ನಮ್ಮ ಕೇಸಲ್ಲಿ ಹಂಗಾಯಿತು, ಬಟ್ ಏನೋ ಅದಕ್ಕೆ ಬೇಡ ಅಂತ ನಾವು ಇನ್ನೊಂದು ಕಡೆ ಇವಾಗ ಟೆಸ್ಟ್ ಮಾಡ್ಸೋಕೆ ಹೋದಾಗ ನಮ್ಮ ಹಸ್ಬೆಂಡ್ ಎಲ್ಲ ನಾರ್ಮಲ್ ಇದೆ. ಬಟ್ ನನಗೆ ಸಿಸ್ಟ್ಗೋ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಆ ಡಾಕ್ಟರ್ ಮಾತ್ರ ತುಂಬ ಒಳ್ಳೆಯವರು, ಎಲ್ಲ ಆಗುತ್ತೆ ನಾರ್ಮಲಾಗಿ ಆಗುತ್ತೆ, ಸುಮ್ಮನೆ ಏನಕ್ಕೆ ಬೇರೆ ಇದು ಮಾಡ್ತೀರ, ನಾರ್ಮಲಾಗಿ ಆಗುತ್ತೆ, ಧೈರ್ಯ ತೊಗೊಳ್ಳಿ. ಇದು ಪಾಸಿಟಿವ್ ಆಗಿ ಹೇಳಿದ್ರೆ ಡಾಕ್ಟರ್ ನಮಗೂ ಕೂಡ ಖುಷಿಯಾಗುತ್ತೆ. ಕೆಲವೊಬ್ಬರು ಆಗೋದೇ ಇಲ್ಲ ಅಂದಾಗ ಎಷ್ಟು ಮನ್ಸಿಗೆ ಬೇಜಾರಾಗುತ್ತಲ್ವಾ. ಅದಕ್ಕಾಗಿ ಒಂದು ಎರಡು ಕಡೆ ಟೆಸ್ಟ್ ಮಾಡಿಸಿರಿ. ಯಾಕಂದರೆ ಒಂದೇ ಹಾಸ್ಪಿಟಲಲ್ಲಿ ನಂಬಿಕೊಂಡ್ರೆ ಕೆಲವೊಬ್ಬರು, ನನಗೆ ಅಲ್ಲಿ ಹೋದಾಗ ಪಾಸಿಟಿವ್ ಅನಿಸಿಲ್ಲ ಫಸ್ಟ್ ಹೋದಾಗ, ಅದಕ್ಕೆ ನಾನು ಬಿಟ್ಟೆ 1 ಇಯರ್ ಸುಮ್ಮನೆ ವೇಸ್ಟ್ ಮಾಡಿಕೊಂಡೆ, ಬೇರೆ ಕಡೆ ಹೋಗಿದ್ದೆ ಇಷ್ಟೊತ್ತಿಗೆ ಆಗೋಗಿರೋದೇನೋ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬಂದಲ್ಲಿ ಬಂದಿರಬೇಕಲ್ಲ. ನಾವು ಕೂಡ ಡಿಪ್ರೆಷನ್ಗೆ ಹೋಗ್ಬಿಟ್ಟಿವಿ, ಆಗೋದೇ ಇಲ್ಲ ನಮಗೆ ಅಂದ್ಕೊಂಡು. ಬಟ್ ಇಲ್ಲ, ನಾರ್ಮಲ್ ಇದೆ, ರಿಪೋರ್ಟ್ಸ್ ಎಲ್ಲ ಇದ್ದುದೂ ಏನೂ ಆಗಲ್ಲ, ಆಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟರು. ಕೆಲವ್ರಿಗೆ ಅಂದರೆ ಇದು ಅನ್ಎಕ್ಸ್ಪ್ಲೇನ್ಡ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ. ಎಲ್ಲ ರಿಪೋರ್ಟ್ಸ್ ಫುಲ್ ರಿಪೋರ್ಟ್ಸ್ ನಾರ್ಮಲ್ ಇರುತ್ತೆ, ಬಟ್ ಅನ್ಡಿಫೈನ್ಡ್ ಪ್ರೆಗ್ನೆನ್ಸಿ ಅಂತ ಅಂತಾರೆ ಅವ್ರಿಗೆಲ್ಲ. ಅಂಥವ್ರಿಗೆ ಆಗಲ್ಲ, ನಾರ್ಮಲಾಗಿ ಕೇರ್ ಮಾಡೋದು ಆಗಲ್ಲ, IUIಗೆ ಹೋಗ್ಬೇಕಾಗುತ್ತೆ, ಇಲ್ಲಾಂದರೆ IVFಗೆ ಹೋಗ್ಬೇಕಾಗುತ್ತೆ. IUI ಒಂದು 3 ಸೈಕಲ್ಸ್ ಮಾಡ್ತಾರೆ, ಅದಾದಮೇಲೆ ಅದರಲ್ಲೂ ಫೇಲಿಯರ್ಸ್ ಆದರೆ IVFಗೆ ಹೋಗ್ತಾರೆ. HSCದು ಎಕ್ಸ್ಪೀರಿಯನ್ಸ್ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ. ಫಸ್ಟು ಡಾಕ್ಟರ್ಸ್ ಹತ್ರ ಹೋದರೆ 15,000 ಪಕ್ಕ ಅಂತೂ ಇಟ್ಕೊಂಡೇ ಇರಬೇಕು. ಯಾಕಂದರೆ ಇದು ಏನು ಅದೇ ಲ್ಯಾಬ್ ಟೆಸ್ಟ್ಗೆಲ್ಲ ಹಾರ್ಮೋನ್ಸ್ ಟೆಸ್ಟ್ಗೆ ಇಷ್ಟು ಬೇಕೇ ಆಗುತ್ತೆ. ಅದು ಬಿಟ್ಟು ಇನ್ನೇನು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ, ಅದಕ್ಕೆ ಎಲ್ಲ ಸೇರಿ ಒಟ್ಟಿನಲ್ಲಿ ನಮಗೆ 10-15,000 ಆಗಿದೆ. ಹಂಗಾಗಿ ಹೇಳ್ತಾ ಇದ್ದೀನಿ, ನಾವು ಅಷ್ಟಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇದು ಇಲ್ಲಿ ದುಡಿಯೋದು ಅಲ್ಲಿ ತೊಗೊಂಡೋಗಿ ಹಾಸ್ಪಿಟಲ್ಗೆ ಇಕ್ಕೋದು. ನಾನು ಅದಕ್ಕೆ ಹಾಸ್ಪಿಟಲ್ ಬೇಡ, ದೇವ್ರ ಮೇಲೆ ಬಾರಕ್ಕೆ ನಾರ್ಮಲಾಗೆ ಆಗ್ಬಿಡಲಿ ಅಂತ ಎಲ್ಲಾದ್ರೂ ಬೇಡ ಆಯಿತು. ಕೊನೆಗೆ ಇನ್ಯಾವ ಆಪ್ಷನ್ ಉಳಿಲಿಲ್ಲ, ಕೊನೆಗೆ ಹಾಸ್ಪಿಟಲ್ಗೆ ಹೋದ್ವಿ. ನಾನು ಹಾಗೆ ಅಂದ್ಕೊಂಡಿದ್ದೆ, ಏನು ಬೇಡ, 3 ಇಯರ್ಸ್ ಅಂತೂ ಯಾವ ಇದು ಅದೇ ಇದೊಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಇನ್ಯಾವುದಕ್ಕೂ ಹೋಗಿರಲಿಲ್ಲ. ಹಾಸ್ಪಿಟಲ್ ಸವಾಸ ಬೇಡ, ನಾರ್ಮಲಾಗೆ ಆಗುತ್ತೆ, ದೇವ್ರ ಮೇಲೆ ನಂಬಿಕೆ ಇಡೋಣ ಅಂತ. ಬಟ್ ನಮ್ಮ ಪ್ರಯತ್ನ ಇದೆಯ, ದೇವ್ರು ಹೇಗೆ ಫಲ ಕೊಡ್ತಾನಲ್ವಾ. ಹಾಗಾಗಿ ನೋಡೋಣ, ಹಾಸ್ಪಿಟಲ್ದ
ಹಾಸ್ಪಿಟಲ್ಗೆ ಹೋದ್ಮೇಲೂ ಆಗ್ಬೋದಲ್ವಾ ಕೆಲವೊಬ್ರಿಗೆ ಅಂದ್ಕೊಂಡು ಹೋದ್ವಿ. ಹೋದಾಗಲೇ ಇದು ನಮ್ಮಲ್ಲೇ ಪ್ರಾಬ್ಲಮ್ ಇಟ್ಕೊಂಡು ಮೇಲೆ ಹಾಕಿದ್ರೆ ಏನು ಪ್ರಯೋಜನ ಅಲ್ವಾ. ಹಾಗಾಗಿ ಇವಾಗೆಲ್ಲ ಇಯರಿಂದ ಫುಲ್ಲು ಡಯಟ್ ಪ್ಲ್ಯಾನಿಂಗು, ಡಯಟ್ ಅಂದರೆ ಹೆಲ್ದಿ ಫುಡ್ ತಗೋಬೇಕು ಅಂತ. ಹೊರ್ಗಡೆದು ನಾನೇನು ಹೊರ್ಗಡೆದು ಅಷ್ಟೊಂದು ತಿಂದಿಲ್ಲ, ಬಟ್ ಏನು ಅಂತ ಗೊತ್ತಿಲ್ಲ, ಶಿಸ್ತಾಗಿದೆ. ನಾನು ಅದೇ ಥಿಂಕ್ ಮಾಡ್ತೀನಿ, ಎಲ್ಲ ಹೊರ್ಗಡೆ ಪಿಜ್ಜಾ ಬರ್ಗರ್ ಅವಾಗೆಲ್ಲ ನಾರ್ಮಲಾಗಿ ಆಗಿಬಿಟ್ಟಿದೆ, ಬಟ್ ಏನು ನಮ್ಗೆ ಯಾಕೆ ಈ ಥರ ಆಯಿತು ಅಂತ ಒಂದೊಂದ್ಸಲ ಅನಿಸುತ್ತೆ. ಬಟ್ ಒಟ್ಟ ಹೊರ್ಗಡೆ ಯಾರು ನೋಡಿ ಈ ಥರಲ್ವ, ಹಾಗಾಗಿ ಸುಮ್ಮನಾಗೋದೆ. ದೇವ್ರ ಮೇಲೆ ನಂಬಿಕೆ ಇಡೋಣ, ಹಾಗೆ ಆಗುತ್ತೆ. ಸದ್ಯಕ್ಕೆ ಇದಿಷ್ಟು ಹಾಸ್ಪಿಟಲ್ ಬಿಲ್ಸ್ ಆಗುತ್ತೆ. ಪ್ರಿಪೇರ್ ಆಗಿ ಯಾರಾದರೂ ಹೋಗೋದು, ಯಾಕಂದರೆ ಇದು ಇನ್ಫಾರ್ಮೇಟಿವ್ ವಿಡಿಯೋ ಕೂಡ ಆಗಿರುತ್ತೆ. ನಾವು ಹಂಗೆ ಅಕಸ್ಮಾತ್ ಕೈಲಿ ಕಾಸಿಲ್ದಿರ ಹೋಗಿದ್ದೆ, ಎಷ್ಟು ಬೇಜಾರಾಗಿರೋದು. ಅಲ್ಲಿ ಕಟ್ಟೋಕ್ಕೂ ಆಗ್ದಿರ, ಈ ಕಡೆ ಬರೋಕ್ಕೂ ಆಗ್ತಿರ್ಲಿಲ್ಲ. ಹೇಗೋ ಅಕೌಂಟಲ್ಲಿ ದುಡ್ಡು ಇದ್ದಿದ್ದರಿಂದ ಕೊಟ್ಬಿಟ್ಟು ಬಂದ್ವಿ. ಇನ್ನೇನು ಅವೆಲ್ಲ ನೀವು ಯಾವುದು ಅಂದರೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಎಲ್ಲೇ ಹೋದ್ರೂ ಕೂಡ ಇದು ಬೇಸಿಕ್ ಟೆಸ್ಟ್ ಮಾಡೇ ಮಾಡ್ತಾರೆ. ಯಾವುದು ಬ್ಲಡ್ ಟೆಸ್ಟು, ಮತ್ತು ಹಾರ್ಮೋನ್ಸು, ಮತ್ತು ಇದು ಹುಡ್ಗಿರಿಗೆ ಟ್ರಾನ್ಸ್ಫರ್ ಜೈನಲ್ಲು, ಅದರಿಂದನೇ ನೀಟಾಗಿ ಗೊತ್ತಾಗೋದು. ಅಬ್ಡಮನ್ ಸ್ಕ್ಯಾನ್ ಮಾಡಿದ್ರೆ ಇನ್ನೂ ಗೊತ್ತಾಗಲ್ಲ ಇಷ್ಟು. ಓಕೆ ಫ್ರೆಂಡ್ಸ್, ಬಾಯ್. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ನಾಳೆ ಹೆಚ್ಚಿದ್ದು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಹೇಳ್ತೀನಿ. ಕೆಲವು ಭಯಾನಕ ಹಂಗೆ ಹಿಂಗೆ ಅಂತಾರೆ, ನನಗೇನಾಗಿರ್ಬೋದು ಅಂತ ನಾನು ಹೇಳ್ತೀನಿ. ಮತ್ತೆ ಶೇರ್ ಮಾಡ್ಕೊತೀನಿ. ಬಾಯ್.